ಮುಂದೆ ಒಂದು ನಮ್ ಡ್ಯಾನ್ಸ್, ನಮ್ಮ ಆಕ್ಟಿಂಗ್, ನಾವು ಸ್ಟೇಜ್ ಮೇಲೆ ಮಾಡೋದು ಆತರ ಅವಾರ್ಡ್ಸ್ ತುಂಬಾ ಇದೆ. ಇವತ್ತು ನೀವಿಬ್ರು ಡ್ಯಾನ್ಸ್ ಮಾಡ್ಬೇಕು. ಏನೋ ಯೋಚನೆ ಮಾಡ್ತಿದ್ದೀವಿ, ಏನೋ ಮಾಡಬಹುದು ಅಂತ ಹೇಳಿ. ಸಿಂಪಲ್ ಟೆಕ್ನಿಷಿಯನ್ಸ್ ದಿನ ಆಗಿತ್ತು. ನಾವು ಹಿಂದೆ ಅವ್ರು ನಮ್ಮ ಹಿಂದೆ ಕೂತು ಕಷ್ಟಪಟ್ಟು ಕೆಲಸ ಮಾಡಿ ನಮ್ಮನ್ನ ಸ್ಟೇಜ್ ಮೇಲೆ ನಿಲ್ಲಿಸ್ತಾರೆ ಅಥವಾ ತೆರೆ ಮೇಲೆ ಮೆರೆಸ್ತಾರೆ. ಇವತ್ತು ನಾವ್ ಹಿಂದೆ ಇರ್ತೀವಿ, ಅವರೆಲ್ಲ ಎಂಜಾಯ್ ಮಾಡಲಿ, ಜೊತೆಗೆ ನೀವಿಬ್ರು ಅವ್ರಿಗೋಸ್ಕರ ಸ್ಟ್ರಿಪ್ಟೀಸ್ ಮಾಡಿ, ಸರಿ ಡ್ಯಾನ್ಸ್ ಮಾಡಿ. ಸರ್ ಬಟ್ ನಾವು ಮಾಡ್ತೀವಿ, ನಾವು ಮಾಡಿ ಮಾಡ್ತೀವಿ 100%. ನೀವು ಹೇಳಿದ ಮೇಲೆ ಅಂತೂ ಮಾಡಿ ಮಾಡ್ತೀವಿ. ಡ್ಯಾನ್ಸ್ ಡ್ಯಾನ್ಸ್ ಮಾತು ಮಾಡ್ತೀವಿ, ಡಾನ್ಸ್ ಮಾಡ್ತೀವಿ. ಓಕೆ ಬನ್ನಿ ಅವಿನಾಶ್ ಸರ್. Yeah, it'll be special to see Avinash dancing also. Banya. Sir, you're ulta nam tele mele ibitru. Article bandu bandu namma dance maadstreve, nimma dance maadstreve. Hagira pa music. Sir, jothege. ಓಕೆ, ಆನ್ ಸೀರಿಯಸ್ ನೋಟ್, ತುಂಬಾ ಖುಷಿಯಾಗಿದೆ ನನಗೆ ಟೈಮ್ಸ್ ಆಫ್ ಇಂಡಿಯಾದವರು ಈ ಥರದೊಂದು ಅವಾರ್ಡ್ ಸೆರೆಮನಿ ನಡೆಸ್ತಾ ಇರೋದು. ನನಗೆ ಯಾವಾಗಲೂ ಅನ್ನಿಸ್ತಾ ಇರ್ತಿತ್ತು, ಕೆಲವು ಅವಾರ್ಡ್ ಸೆರೆಮನಿಗಳು ನಡೆದಾಗ ನಮ್ಮನ್ನು ಇನ್ವೈಟ್ ಮಾಡ್ತಾ ಇದ್ರು, ಇಡೀ ಟೀಮ್ ಹೋಗ್ಬೋದಾ ಅಂದ್ರೆ ಅದರ ಅದರದೇ ಆದ ಲಿಮಿಟೇಷನ್ಗಳಿರ್ತಿತ್ತು. ಎಷ್ಟೋ ಸಲ ಅದೇ ವಿಷಯ ನನಗೆ ಹೊರಗಡೆ ಅವಾರ್ಡ್ ಸೆರೆಮನಿಗಳಿಗೆ ಹೋಗೋದಕ್ಕೆ ಬೇಜಾರಾಗುತ್ತೆ, ಬಿಕಾಸ್ ನೀವು ಬನ್ನಿ ಸರ್ ಇಲ್ಲ ಫ್ಲೈಟ್ ಟಿಕೆಟ್ ಇದಿರುತ್ತೆ. ಬಟ್ ನಿಜವಾಗ್ಲು ನಾವಿರೋದಕ್ಕೆ ಕಾರಣ ನಮ್ಮೆಲ್ಲ ಟೆಕ್ನಿಷಿಯನ್ಸ್. ಎಷ್ಟೋ ಸಲ ನನಗೆ ಅನ್ಸುತ್ತೆ ನಾವು ಅವ್ರಿಗೆ ಕೊಡೋದು ತುಂಬಾ ಕಡಿಮೆ, ಯಾಕಂದ್ರೆ ಎಲ್ಲಾ ವಿಷಯ ಅವ್ರು ಕ್ರಿಯೇಟ್ ಮಾಡಿರ್ತಾರೆ. ಡೈರೆಕ್ಟರ್ಸ್ ಕ್ರಿಯೇಟ್ ಮಾಡ್ತಾರೆ, ಯಾರೋ ಒಬ್ಬ ಡೈಲಾಗ್ ರೈಟರ್ ನಾವು ಬರೆಯೋದನ್ನು ಮಾತಾಡ್ತಾರೆ, ಕ್ಯಾಮರಾಮ್ಯಾನ್ ತುಂಬಾ ಚೆನ್ನಾಗಿ ತೋರಿಸ್ತಾರೆ ನಮ್ಮನ್ನ, ಆತರ ಎಲ್ಲ ಡಿಪಾರ್ಟ್ಮೆಂಟ್ ಫೈಟ್ ಮಾಸ್ಟರ್ಗಳು ಸೇಫ್ ಆಗಿ ಮಾಡ್ತಾರೆ, ಡ್ಯಾನ್ಸರ್ಸ್ಗಳು ಅವರು ಎಷ್ಟೋ ಸಲ ರಿಹರ್ಸ್ ಮಾಡಿ ನಮ್ಮನ್ನ ನಾವು ಒಳ್ಳೆ ಡ್ಯಾನ್ಸರ್ ಅನ್ನೋ ತರ ಮಾಡ್ತಾರೆ. ನಮಗಿಂತ ಬೆಟರ್ ಡ್ಯಾನ್ಸರ್ ಅವರು ಆಗಿರ್ತಾರೆ, ನನಗಿಂತ ಬೆಟರ್ ಒಂದು ಆಕ್ಸಿಡೆಂಟ್ ಮಾಡುವಂತ ಹುಡುಗಿರ್ತಾರೆ. ಏನೋ ನಮ್ಮ ಅದೃಷ್ಟ ಅಥವಾ ಅವರೆಲ್ಲರೂ ಶ್ರಮದಿಂದ ನಿಂತಿರ್ತೀವಿ. ನಿಜವಾಗ್ಲೂ ಅವರೆಲ್ಲರಿಗೂ ಇದು ಮಾಡ್ತಾ ಇರೋದು ತುಂಬಾ ಒಳ್ಳೆ ವಿಷಯ. ಇದು ಬಿಗಿನಿಂಗ್, ಲಾಸ್ಟ್ ಇಯರ್ ಇಯರ್ ಬೆಟರ್ ಆಗಿದೆ. ಇನ್ನೊಂದು 10 ವರ್ಷ ಆದ್ಮೇಲೆ ನಿಮ್ಮ ಫಿಲ್ಮ್ ಫೇರ್ ಇದೇನಿದೆ ಅದಕ್ಕಿಂತ ದೊಡ್ಡದಾಗಿ ಇದ್ದಿಲ್ಲಿ. ಇದಕ್ಕೋಸ್ಕರ ಈ ವೇದಿಕೆ ಬಯಸ್ಕೊಂಡೆಲ್ಲ ಟೆಕ್ನಿಷಿಯನ್ಸ್ ಯಾರ್ಯಾರು ಇವತ್ತು ನನ್ನ ಸಿನಿಮಾದಲ್ಲಿ ದುಡ್ದಿದ್ದಾರೆ, ಅದೊಂದು ಪ್ರೊಡಕ್ಷನ್ ಬಾಯ್ ಆಗ್ಬೋದು, ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮಿಂದನೇ ನಾವು ಆಲ್ ದಿ ಬೆಸ್ಟ್. ಥ್ಯಾಂಕ್ ಸರ್. ಮುಂದಿನ ಅವಾರ್ಡ್ ನೀವೇ ಕೊಟ್ರೆ ಚೆನ್ನಾಗಿರುತ್ತೆ, ಸೊ ರಿಕ್ವೆಸ್ಟ್ ಯು ಟು ಕೈಂಡ್ಲಿ ಜಾಯಿನ್ ಅಸ್ ಆನ್ ಸ್ಟೇಜ್ ಟು ಗಿವ್ ಅವೇ ದಿ ನೆಕ್ಸ್ಟ್ ಅವಾರ್ಡ್. I'd also like to have Mr. Karthik Gowda on stage, please, from Hombali Productions, who is our main sponsor, who has been supporting us for the last 2 years. Last year also Hombali was on stage. This year also they'll come forward with us. ಸರ್, ಈಗ ಹೆಂಗಿದ್ರು ನಾವು ಡೈಲಾಗ್ ಓಡಿ ಅವ್ರನ್ನ ನೀವು ಡಾನ್ಸ್ ಆಡಿಸ್ಬಿಟ್ರಿ ಇಲ್ಲಿ ಸ್ಟೇಜ್ ಮೇಲೆ. ಸೊ ಈಗ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ಯಾಟಗರಿ, ವಿಚ್ ಇಸ್ ಬೆಸ್ಟ್ ಡೈಲಾಗ್ಸ್. ದಿ ನಾಮಿನೇಷನ್ಸ್ ಫಾರ್ ಬೆಸ್ಟ್ ಡೈಲಾಗ್.